ग्रामद शिगोमटेश शिक्षण संस्थय अंग संस्थया डॉक्टर एन ए मगदुम सेंट्रल पब्लिक स्कूल जेएनएम बीएससी नर्सिंग महाविद्यालय आश्रय 26ने कर्नाटक राज्योत्सव अद्दूरिया आचरलो करनाड ताई भुवनेश्वरी देवी भावचित्र के पूजे सल्लिसि ध्वजारोहण संस्थय अध्यक्ष डॉक्टर एन ए मगदुम निर्वहिसिदरु। विद्यार्थिगळु तम्म भाषणदल्लि कन्नड भाषेय हिरिमे मेरेदरु। नंतर ಎದೆ ತಟ್ಟಿ ಹೇಳುವ ಭಾರತೀಯನೆಂದು ಗರ್ವದಿಂದ ಬಾಳುವ ಕನ್ನಡಿಗನೆಂದು ಸಾವಿರಾರು ಭಾಷೆ ನಾಲಿಗೆಯಲ್ಲಿರಲಿ, ಆದರೆ ಕನ್ನಡ ಭಾಷೆ ಹೃದಯದಲ್ಲಿರಲಿ, ಕನ್ನಡ ಭಾಷೆ ಹೃದಯದಲ್ಲಿರಲಿ। ಕರ್ನಾಟಕದ ಹುಟ್ಟಿಗೆ ಕಾರಣರಾದ ಕನ್ನಡ ಕುಲ ಪುರೋಹಿತ ಆಲೂರು ವೆಂಕಟರಾವ್ ಅವರು ಮೊದಲಿಗೆ ಏಕೀಕರಣ ಚಳುವಳಿಯನ್ನು ಸ್ವತಂತ್ರದ ಪೂರ್ವವೇ ಅಂದರೆ 1905ರಲ್ಲಿ ಪ್ರಾರಂಭಿಸಿದರು। ಗಣರಾಜ್ಯದ ನಂತರ 1956 ನವೆಂಬರ್ 1ರಂದು ರಾಜ್ಯಗಳನ್ನು ವಿಂಗಡಿಸಿದರು। ಸಾವಿರ ಒಂಟೆ ಸರದಾರ ಎಂಟದೇಯ ಬಂಟ, ಸಾವಿರ ಒಂಟೆ ಸರದಾರ ಎಂಟದೇಯ ಬಂಟ, ಕ್ರಾಂತಿಯ ರಣಕಹಳೆ ಮೊಳಗಿಸಿದ ಚನ್ನಮ್ಮಳ ಬಲಗೈ ಬಂಟ, ಬ್ರಿಟಿಷರಿಗೆ ಸವಾಲಾಗಿ ನಿಂತು ನಮ್ಮ ಕನ್ನಡ ನಾಡಿನ ಗಂಡುಗಲಿ ನಮ್ಮೆಲ್ಲ ಹೆಮ್ಮೆಯ ಕ್ರಾಂತಿ ವೀರ ಸಂಗೊಳ್ಳಿ ರಾಯಣ್ಣನಿಗೆ ನನ್ನ ಕೋಟಿ ಕೋಟಿ ನಮನಗಳು, ನನ್ನ ಕೋಟಿ ಕೋಟಿ ನಮನಗಳು। ಸಂಸ್ಥೆ ಅಧ್ಯಕ್ಷ ಡಾಕ್ಟರ್ ಎನ್ ಎ ಮಗದು ಮಾತನಾಡಿ, ನಮ್ಮ ಕನ್ನಡ ನಾಡಿಗೆ ಸುದೀರ್ಘ ಇತಿಹಾಸವಿದೆ, ನಮ್ಮ ಕನ್ನಡ ಭಾಷೆ ಎಲ್ಲರೂ ಹೆಚ್ಚಾಗಿ ಬಳಸಬೇಕು, ಎಂದಿಗೂ ಕನ್ನಡ ಭಾಷೆ ಮರೆಯಬಾರದು ಎಂದು ಅಲ್ಲಿಂದ 1972 ದೇವರಾಜೇಶ್ವರ ಮುಖ್ಯಮಂತ್ರಿ ಇದ್ರು, ನಾವೆಲ್ಲ ಸ್ಕೂಲ್ ಹೋಗ್ತಿದ್ದೋ ಆ ಟೈಮಲ್ಲಿ ದೇವರಾಜೇಶ್ವರ ಮೈಸೂರು ರಾಜ್ಯ ಬೇಡ ಕರ್ನಾಟಕ ರಾಜ್ಯ ಮಾಡೋಣ ಅಂತೇಳಿ ಕರ್ನಾಟಕ ರಾಜ್ಯವನ್ನ ಕನ್ನಡ ನಾಡಿನಲ್ಲಿ ಇರ್ತಕ್ಕಂಥ ಎಲ್ಲ ಕರ್ನಾಟಕ ರಾಜ್ಯವನ್ನ ನಾಮಕರಣ ಮಾಡಿದ್ದಾರೆ ದೇವರಾಜೇಶ್ವರ। ಏನೇ ಇರಲಿ, ಇವತ್ತಿನ ದಿವಸ ನಾವು ನೀವೆಲ್ಲ ನೋಡ್ತಾ ಇದ್ದೀವಿ, ನಮ್ಮೆಲ್ಲರಿಗೆ ಹುಚ್ಚಿದ್ರೆ ಏನಂದ್ರೆ ಅವೆಲ್ಲ ಇಂಗ್ಲೀಷ್ ಕಲಿಸ್ಬೇಕು, ನಮ್ಮ ಮಕ್ಕಳಿಗೆ ಇಂಗ್ಲೀಷ್ ಹಿಂದಿ ಕಲಿಸ್ಬೇಕಂತ ಕಲಿಸ್ರಿ, ವ್ಯವಹಾರಕ್ಕಷ್ಟೇ ಕಲಿಸ್ರಿ। ತಾಯಿ ಮಾತಾಡ್ತಾಳೆ ಮನೆಯಲ್ಲೇ, ನಿಮ್ಗೆ ತಾಯಿ ಕಲಿಸೋದು ಫಸ್ಟ್ ಶಬ್ದ ಅಂತಂದ್ರೇನೆ ಕನ್ನಡ, ಅದಕ್ಕೆ ಕನ್ನಡದ ಮೇಲೆ ಅಷ್ಟೇ ಅಭಿಮಾನ ಇರಲಿ, ಕನ್ನಡದ ಬಗ್ಗೆ ಕನ್ನಡವನ್ನು ಉಳಿಸಿ ಬೆಳೆಸೋಣ ಎಲ್ಲರೂ ಕೂಡಿ। ಈ ಸಂದರ್ಭದಲ್ಲಿ ನಾವು ನೀವುಗಳೆಲ್ಲ ಒಂದು ನಿರ್ಧಾರ ಮಾಡೋಣ, ಬೆಳಗಾವಿ ಜಿಲ್ಲೆ ನಮ್ಮದು, ಬೆಳಗಾವಿ ನಮ್ಮದು, ನಾವೆಲ್ಲರೂ ಕನ್ನಡಿಗರು, ಕನ್ನಡ ಕರ್ನಾಟಕದಲ್ಲಿ ಇದ್ದು ಬಹಳ ಖುಷಿಯಾಗಿ ನಾವು ಎಲ್ಲ ಇರೋಣ, ಅದರ ಜೊತೆಗೆ ಬೇರೆ ಯಾವುದೇ ಭಾಷಿಕರನ್ನ ದ್ವೇಷಿಸದೆ ಎಲ್ಲರನ್ನೂ ಅಪ್ಪಿಕೊಳ್ಳೋಣ, ಆದರೆ ನಮ್ಮ ನಾಡು ನಮ್ಮ ಕನ್ನಡವನ್ನು ನಾವು ಉಳಿಸಿ ಬೆಳೆಸಿ ಬೆಳೆಸೋಣ ಅಂತ ಹೇಳಿ ಈ ಸಂದರ್ಭದಲ್ಲಿ ಹೇಳಿ ಕ್ಷಮಿಸಬೇಕು, ನಾನು ತಪ್ಪು ಗಡಬಡಿಯೊಳಗೆ ಹೋಗ್ತಾ ಇದ್ದೇನೆ। ಸಂಸ್ಥೆ ಕಾರ್ಯಾಧ್ಯಕ್ಷ ಸುರೇಶ್ ಚೌಗುಲೆ ಅವರು ಕನ್ನಡ ಸಂಸ್ಕೃತಿಯನ್ನು ವಿದ್ಯಾರ್ಥಿಗಳು ತಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಬೇಕು ಎಂದರು। ಬಿಎಸ್ಸಿ ನರ್ಸಿಂಗ್ ವಿಭಾಗದ ಪ್ರಾಂಶುಪಾಲ ಬಸವಣ್ಣಿ ಸಂಗಪ್ಪಗೌಡ ಮಾತನಾಡಿ, ಕನ್ನಡ ಭಾಷೆ ಅತಿ ಪುರಾತನ ಭಾಷೆಯಾಗಿದೆ ಎಂದರು। ನಂತರ ವಿದ್ಯಾರ್ಥಿಗಳಿಂದ ಸಾಂಸ್ಕೃತಿಕ ಕಾರ್ಯಕ್ರಮ ಜರುಗಿದವು। ಈ ಕಾರ್ಯಕ್ರಮದಲ್ಲಿ ಪ್ರಾಂಶುಪಾಲ ಎನ್ಎಸ್ ನಿಡಗುಂದೆ, ಬಸವಣ್ಣಿ ಸಂಗಪ್ಪಗೌಡ, ವೈಶಾಲಿ ತೋರಾತ, ಸಿಬ್ಬಂದಿ ವರ್ಗ, ಶಿಕ್ಷಕರು, ವಿದ್ಯಾರ್ಥಿಗಳು, ಪಾಲಕರು ಉಪಸ್ಥಿತರಿದ್ದರು। ಕಾರ್ಯಕ್ರಮದಲ್ಲಿ ಭಾಗಿಯಾಗಿರುವ ಅತಿಥಿಗಳನ್ನು ಪ್ರಾಂಶುಪಾಲರಾದ ಎನ್ ಎಸ್ ನಿಡಗುಂದಿ ಅವರು ಸ್ವಾಗತಿಸಿದರು, ರಾಜು ನಿರೂಪಿಸಿದರು।